ಸ್ನೇಹಿತರೆ, ಕನ್ನಡದ ಶ್ರೇಷ್ಠ ಕವಿ ರಾಷ್ಟ್ರಕವಿ ಕುವೆಂಪುರವರು ಒಂದು ಪದ್ಯವನ್ನು ಬರೀತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅನ್ನೋ ಕಲ್ಪನೆ ಇರಲಿಲ್ಲ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗಿರಲಿಲ್ಲ, ಭಾಷಾವಾರು ಪ್ರಾಂತಗಳಾಗಿ ರಾಷ್ಟ್ರ ನಿರ್ಮಾಣ ಆಗುತ್ತೆ ಅನ್ನುವ ಕಲ್ಪನೆ ಇರದ ಸಂದರ್ಭದಲ್ಲಿ ಕುವೆಂಪುರವರು ಒಂದು ನಾಡಗೀತೆಯನ್ನು ಬರೀತಾರೆ, ಕರ್ನಾಟಕ ರಾಷ್ಟ್ರಗೀತೆ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಕುವೆಂಪುರವರು ಹೇಳ್ತಾರೆ, ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಅದರಲ್ಲಿ ಮುಂದುವರೆದು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಇದು ಕುವೆಂಪುರವರು ಬರೆದ ಹಾಡು. ಎಲ್ಲೋ ಅನಂತಕುಮಾರ್ ಹೆಗಡೆ ಕರ್ನಾಟಕದ ನಾಡಗೀತೆ ಕಣೆಯ, ಅದು ಕರ್ನಾಟಕದ ನಾಡಗೀತೆ. ಅದು ಮಿಸ್ಟರ್ ನಳಿನ್ ಕುಮಾರ್ ಪಂಪೆಲ್ ಅವರೇ, ಕರ್ನಾಟಕದ ನಾಡಗೀತೆ ಅದು. ಮಿಸ್ಟರ್ ಶ್ರೀ ಕುಮಾರಿ ಶೋಭಾ ಶಾಸ್ತ್ರಿ ಸರ್ಕಲ್ ಫ್ಲೈಓವರ್ ಅವರೇ, ಶಾಸ್ತ್ರಿ ಸರ್ಕಲ್ ಫ್ಲೈಓವರ್ ಅವರೇ, ಅದು ಕರ್ನಾಟಕದ ನಾಡಗೀತೆ ಅದು. ಆ ನಾಡಗೀತೆಯಲ್ಲಿ ಬದಲಾವಣೆ ಮಾಡಿ ಮುಸ್ಲಿಮರನ್ನು ಕೈ ಬಿಟ್ಟು ಬಿಡ್ತೀರಾ ನೀವು? ತಾಕತ್ತಿದೆಯಾ ನಿಮಗೆ ಕೈ ಬಿಡಕ್ಕೆ? ಆಗದಿಲ್ಲ. ಕನ್ನಡದ ಶ್ರೇಷ್ಠ ಕವಿ ಕುವೆಂಪುರವರ ಕೊಟ್ಟ ನಾಡಗೀತೆ ಅದು ಭಾರತದ ಸಂವಿಧಾನ, ಅದು ಭಾರತದ ಸಂವಿಧಾನ. ಬ್ರಿಟಿಷರ ಪಳೆಯುಳಿಕೆ ಆಗಿ ಉಳಿದಿರುವ ನೀವು ಈಗ ದೇಶದಲ್ಲಿ ಮಾಡ್ತಿದ್ದೀರಿ ಬ್ರಿಟಿಷರನ್ನ ತಂತ್ರವನ್ನ, ಬಿಟ್ಟು ಹೋದ ತಂತ್ರವನ್ನ ಅಳವಡಿಸಿಕೊಂಡಿರುವ ಸಂತಾನಿಗಳು ನೀವು. ನೀವು ಈ ಭಾರತದ ಜನ ಹೇಳ್ತಾ ಇದ್ದಾರೆ, ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರನ್ನ ಒಡೆದು ಆಳುವ ನಿಮ್ಮ ನೀತಿ ಕ್ಷಣಿಕ ಮಾತ್ರ, ನಾವು ಒಟ್ಟಾಗಿ ಇರ್ತೇವೆ, ಒಟ್ಟಾಗಿ ಬಾಳ್ತೇವೆ, ಇದು ನಮ್ಮ ಸಂಸ್ಕೃತಿ. ಯಾರ ಹೇಳಿದ್ರು ಮೊನ್ನೆ ಒಬ್ಬ ಭಾಷಣ, ಪರವಾಗಿಲ್ಲ ಮುಸಲ್ಮಾನರೆಲ್ಲ ಭಾರತದ ಧ್ವಜ ಹಿಡಿತಾರೆ ಅಂತ. ಎಲ್ಲವೋ ಮೂರ್ಖ ಶಿಖಾಮಣಿಗಳೇ, ನೀವು ಕಂಡ್ರಯ್ಯ ಬೇರೆ ಬೇರೆ ಬಾವುಟ ಹಿಡ್ಕೊಂಡು ಬೇರೆ ಬೇರೆ ಧ್ವಜ ಹಿಡ್ಕೊಂಡು ರಸ್ತೆ ಮೇಲೆ ಮೆರವಣಿಗೆ ಮಾಡೋದು, ನಾವು ಕೇಸರಿ ಬಿಳಿ ಹಸಿರು ನಡುವೆ ಅಶೋಕ ಚಕ್ರವಿರುವ ರಾಷ್ಟ್ರ ಧ್ವಜವನ್ನು ಹಿಡಿಯೋದು ನಾವು. ನಿಮಗೆ ಹಿಡಿಯೋಕೆ ಯೋಗ್ಯತೆ ಇಲ್ಲ, ನಿಮಗೆ ಹಿಡಿಯೋಕೆ ಯೋಗ್ಯತೆ ಇಲ್ಲ, ನಾವು ಹಿಡಿತಾ ಇದ್ದೇವೆ ಆ ರಾಷ್ಟ್ರಧ್ವಜ ನಮ್ದು. ಕಾರ್ಯಕ್ರಮದ ಕೊನೆಯಲ್ಲಿ ಜನಗಣ ಮನವನ್ನ ಹೇಳಿದೀವಿ ನಾವು, ಆ ಜನಗಣ ಮನ ವಿರುದ್ಧ ಆಂದೋಲನವನ್ನ ಮಾಡಿರುವ ಮೂರ್ಖರು ಯಾರು ಅಂದ್ರೆ ಅದು ನೀವು. ನೀವು ನಮಗೆ ರಾಷ್ಟ್ರಭಕ್ತಿಯನ್ನು ಹೇಳ್ಕೊಡ್ತೀರಾ? ನೀವು ನಮಗೆ ರಾಷ್ಟ್ರಧ್ವಜನ ಪ್ರೇಮವನ್ನು ಹೇಳ್ಕೊಡ್ತೀರಾ? ಸ್ನೇಹಿತರೆ, ಇದು ಹೋರಾಟಕ್ಕಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಒಟ್ಟಾಗಿದ್ದೀರಿ ಅಂತ ಕೇಳ್ತಾರೆ ಅಲ್ರಿ. ಅವನೊಬ್ಬ ಬೆಂಗಳೂರು ಸೌತಿನ MP, ಅವನಿಗೆ ತೇಜಸ್ವಿ ಸೂರ್ಯ, ತೇಜಸ್ವಿ ಸೂರ್ಯ. ಅವನು ಏನ್ ಹೇಳಿದ್ದಾರೆ ಅಂತಂದ್ರೆ, ಎದೆ ಸೀಳಿದ್ರೆ ನಾಲ್ಕು ಅಕ್ಷರ ಇಲ್ದಿದ್ದವರು ಪಂಕ್ಚರ್ ಹಾಕುವವರು ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಲೇ ತೇಜಸ್ವಿ ಸೂರ್ಯ, ನಮ್ಮ ಅಮ್ಮ, ನನ್ನ ಅಜ್ಜ, ನನ್ನ ಮುತ್ತಜ್ಜ ಅವರ ಎದೆಯನ್ನು ಸೀಳಿದ್ರೆ ಅಕ್ಷರ ಇರಲಿಲ್ಲ, ಆದ್ರೆ ಅವರು ಉತ್ತಿದರು, ಬಿತ್ತಿದರು, ಭೂಮಿಯನ್ನು ಸಾಗು ಮಾಡಿ ಬೆಳೆಯನ್ನು ಬೆಳೆದರು. ಅವರು ಬೆಳೆದ ಬೆಳೆಯ ಆಧಾರದಲ್ಲಿ ನೀವು ಗೋಬಿ ಮಂಚೂರಿಯನ್ನು ನಗರದಲ್ಲಿ ಕೂತು ತಿಂದ್ರಿ. ನಮ್ಮ ಕುಂದಾಪುರದಲ್ಲಿ ಇವತ್ತು ಮೀನುಗಾರರಾಗಿ ಯಾರಿದ್ದಾರೆ ಅವರಿಗೆ ಹತ್ತಿರದಲ್ಲಿ ಇವತ್ತು ಮೀನು ಸಿಗ್ತಾ ಇಲ್ಲ, ನೂರಾರು ಕಿಲೋಮೀಟರ್ಗಳ ಕಾಲ ಅವರ ಮೀನನ್ನ ಸಂಪಾದನೆ ಮಾಡಲಿಕ್ಕೆ ಹೋಗಬೇಕಾಗಿದೆ. ಅವರು ಹಿಡಿದು ತಂದ ಮೀನನ್ನ ನೀವು ಫ್ರೈ ಮಾಡಿ ಟೌನ್ ಅಲ್ಲಿ ತಿಂದ್ರಿ, ಅವರ ಎದೆಯಲ್ಲಿ ಅಕ್ಷರ ಕಡಿಮೆ ಇದೆ. ಯಾರಿಗೆ ಎದೆಯಲ್ಲಿ ಅಕ್ಷರ ಕಡಿಮೆ ಇದೆ ಅಂತ ಹೇಳೋದು? ಪಂಕ್ಚರ್ ಹಾಕುವವರು. ಹೌದು ಕಣಯ್ಯ, ನಾವು ಪಂಕ್ಚರ್ ಹಾಕುವವರು, ನಾವು ಕಟ್ಟುವವರು, ನಾವು ಮೀನು ಹಿಡಿಯುವವರು, ನಾವು ಗದ್ದೆಯನ್ನು ನಾಟಿ ಮಾಡುವವರು, ನಾವು ಒಕ್ಕಲಾಟ ಮಾಡುವವರು, ನಾವು ಅಡಿಕೆ ತೋಟದ ಫಸಲನ್ನು ತೆಗೆಯುವವರು, ನಾವು ತೆಂಗಿನಕಾಯಿ ಸಿಪ್ಪೆ ಸುಳಿಯುವವರು. ನಮ್ಮ ಎದೆಯಲ್ಲಿ ಅಕ್ಷರ ಇಲ್ಲ, ಆದರೆ ಜನರಿಗೆ ಅನ್ನ ಕೊಡ್ತೇವೆ, ಹೊಟ್ಟೆಗೆ ಕೊಡ್ತೇವೆ, ಒಟ್ಟಾಗಿ ಬಾಳ್ತೇವೆ. ಅವರ MA ಸರ್ಟಿಫಿಕೇಟ್ ಇಲ್ಲ ಅವ್ರ ಕೈಲಿ,
ಹಾಗಾಗಿ ಪೌರತ್ವ ಸಿಂಧುತ್ವ ಪ್ರಮಾಣ ಪತ್ರಕ್ಕೆ ಎಜುಕೇಶನ್ ಸರ್ಟಿಫಿಕೇಟ್ ಅನ್ನ ಪಾಲಿಸಿ ಮಾಡೋದಿಲ್ಲ ಇವರು. ಯಾಕೆಂದ್ರೆ ಎಜುಕೇಶನ್ ಸರ್ಟಿಫಿಕೇಟ್ ಅನ್ನ ಏನಾದ್ರೂ ಪಾಲಿಸಿ ಮಾಡಿದ್ರೆ ಸ್ಮೃತಿ ಅಕ್ಕಂದು ಡೌಟ್ಫುಲ್, ಅಮಿತ್ ಶಾ ಅದು ಡೌಟ್ಫುಲ್, ಮೋದಿದು ಡೌಟ್ಫುಲ್. ಇವರು ನಮಗೆ ಪಾಠ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಾನು ನಿಮ್ಮನ್ನ ಕೇಳ್ತಿದ್ದೇನೆ, ಮಂಗಳೂರಿನಲ್ಲಿ ಕುಳಿತಿರುವ ನಿಮ್ಮ ಉನ್ನತ ಅಧಿಕಾರಿ ಸರ್ಕಾರ ಕೊಟ್ಟ ಬಂದೂಕಿನಲ್ಲಿ ಪ್ರತಿಭಟನೆಕಾರರ ಮೇಲೆ ಗುಂಡನ್ನ ಹಾರಿಸಿ ಇಬ್ಬರನ್ನ ಕೊಂದು ಮೆರೆದಾಡಿದ ಸುದ್ದಿಯನ್ನ ತೋರಿಸುತ್ತಿರುವ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ತೇನೆ. ಇದು ಕುಂದಾಪುರದ ನೆಲ, ಕುಂದೇಶ್ವರನಲ್ಲಿ ಪ್ರಮಾಣ ಮಾಡಿ ನಾನು ಕೇಳ್ತೇನೆ, ಮಾರನಕಟ್ಟೆಯ ದೈವದಲ್ಲಿ ಪ್ರಮಾಣ ಮಾಡಿ ಕೇಳ್ತೇನೆ, ಮಂದಾರ್ತಿಯ ಅಮ್ಮನವರಲ್ಲಿ ಪ್ರಮಾಣ ಮಾಡಿ ಕೇಳ್ತೇನೆ, ಹಣೆಗುಡ್ಡೆಯ ವಿನಾಯಕನಲ್ಲಿ ಪ್ರಮಾಣ ಮಾಡಿ ಕೇಳ್ತೇನೆ, ಇಡುಗುಂಜಿಯ ವಿನಾಯಕನಲ್ಲಿ ಪ್ರಮಾಣ ಮಾಡಿ ಕೇಳ್ತೇನೆ, ಕೊಲ್ಲೂರಿನ ಮೂಕಾಂಬಿಕೆಯಲ್ಲಿ ಪ್ರಮಾಣ ಮಾಡಿ ಕೇಳ್ತೇನೆ, ನಿಮ್ಮ ಬಂದರು ಪೊಲೀಸ್ ಠಾಣೆಯಲ್ಲಿ, ನಿಮ್ಮ ಬಂದರು ಪೊಲೀಸ್ ಠಾಣೆಯಲ್ಲಿ ಇರುವ ಸಿಸಿಟಿವಿಯ ಫುಟೇಜ್ನಲ್ಲಿ ಆ ಜಲೀಲ್ ಮತ್ತು ನೌಶೇರ್ ಏನಾದರೂ ಬಂದು ನಿಮ್ಮ ಪೊಲೀಸ್ ಶಸ್ತ್ರಗಳನ್ನ ಕದಿಲಿಕ್ಕೆ ಬಂದಿತ್ತು ಹೌದು ಅಂತಾದ್ರೆ ಈ ಬಹಿರಂಗ ಸಭೆಯಿಂದ ನಿಮ್ಮ ಕಾರ್ಯಕ್ಕೆ ನಾನು ಶಾಬಾಸ್ ಅಂತ ಹೇಳ್ತೇನೆ. ಅದನ್ನ ತೋರಿಸಲಿಕ್ಕೆ ಶಕ್ತಿ ಇರದ, ಯೋಗ್ಯತೆ ಇರದ ನೀವು ನನ್ನಂತ ಮನೆಯಲ್ಲಿರುವ ತಾಯಂದಿರ ಮಕ್ಕಳು, ಆ ಇಬ್ಬರು ಮಕ್ಕಳನ್ನ ದುಡಿಯುವ ಜೀವಗಳನ್ನ ನಾನು ಕೊಂದು ಬಂದಿದ್ದೇನೆ ಅಂತ ಹೇಳಿ ನೀವು ದಯವಿಟ್ಟು ಹೋಗಿ ನಿಮ್ಮ ತಾಯಿಯಲ್ಲಿ ಕೇಳಿ, ನಿಮ್ಮ ಧರ್ಮಪತ್ನಿನನ್ನ ಅಕ್ಕಂದರಲ್ಲಿ ಹೋಗಿ ಕೇಳಿ. ಆ ಹೆಣ್ಣು ಮಕ್ಕಳು ಖಂಡಿತವಾಗಿ ಹೇಳ್ತಾರೆ ನೀವು ಮಾಡಿರೋದು ಅಕ್ಷಮ್ಯವಾದ ಅಪರಾಧ, ಅವರನ್ನು ಕೊಲ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ನನಗೆ ಇನ್ನೊಂದು ಡೌಟ್ ಇದೆ, ಜನ ಚರ್ಚೆ ಮಾಡಬೇಕು. ಅದೇನು ಡೌಟ್ ಅಂತಂದ್ರೆ, ಯಾರೋ ಒಬ್ಬ ಮಾಂತ್ರಿಕನೇನಾದರೂ ಮಾನ್ಯ ಯಡಿಯೂರಪ್ಪನವರಿಗೆ ಬಿಜೆಪಿ ಸರ್ಕಾರದವರಿಗೆ ಏನಾದರೂ ಸಲಹೆ ಕೊಟ್ಟಿರ್ಬೋದು, ನರಬಲಿ ಬೇಡುವ ಮಾಂತ್ರಿಕ. ಯಾಕೇಳಿ, ನಗುವ ಸಂಗತಿ ಅಲ್ಲ ಇದು, ವಿಚಾರ ಮಾಡುವ ಸಂಗತಿ. ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಇವರು ಹಾವೇರಿಯಲ್ಲಿ ಗುಂಡಿಟ್ಟು ಕೊಂದದ್ದು ಇಬ್ಬರು ಹಿಂದೂ ರೈತರನ್ನ ಉದ್ದೇಶಪಟ್ಟು ಹೇಳ್ತೇನೆ ನಾನು ಈ ಶಬ್ದವನ್ನು. ಎರಡು ಹೆಣವನ್ನು ಬಲಿ ತೆಗೆದುಕೊಂಡ್ರು, ಎರಡು ಜೀವವನ್ನು ಬಲಿ ತೆಗೆದುಕೊಂಡ್ರು, ಈಗ ಮಂಗಳೂರಿನಲ್ಲಿ ಇಬ್ಬರನ್ನ ಬಲಿ ತಗೊಳ್ತಾರೆ. ಇವರಿಗೆ ಯಾರೋ ನರಬಲಿ ಬೇಡುವ ಮಾಂತ್ರಿಕ ಹೇಳಿರಬೇಕು, ನಿಮ್ಮ ಮುಖ್ಯಮಂತ್ರಿ ಸೀಟಿಗೆ ಬಂದ ಕೂಡಲೇ ಈ ರಾಜ್ಯದಲ್ಲಿ ಎರಡು ಹೆಣವನ್ನು ಪೀಳಿಸಬೇಕು ಅಂತ. ಎಲ್ಲಾದ್ರೂ ಗಲಾಟೆ ಗಲಭೆಗಳು ಆಗುವ ಮುಂಚೆನೆ 144 ಸೆಕ್ಷನ್ ಅನ್ನು ಹಾಕಿ ಈ ರಾಜ್ಯದಲ್ಲಿ ಗದ್ದಲ ಗಲಭೆಗಳನ್ನ ಎಬ್ಬಿಸಿದ ಕೀರ್ತಿ ಇದ್ರೆ ಕರ್ನಾಟಕದ ಬಿಜೆಪಿಯ ಆಡಳಿತಗಾರರಿಗೆ, ಕರ್ನಾಟಕದ ಬಿಜೆಪಿಯ ಆಡಳಿತಗಾರರಿಗೆ. ಸ್ನೇಹಿತರೆ, ನಾವು ಈ ದೇಶದಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಈ ದೇಶದ ಅಂಗನವಾಡಿಯ ಅಕ್ಕಂದರು ತಾಯಂದಿರು ಕಾರ್ಯಕರ್ತೆಯರು ಈ ದೇಶದಲ್ಲಿ ಮೆರವಣಿಗೆ ಮಾಡಿ ಕೇಳ್ತಾ ಇದ್ದಾರೆ, ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡಿ ನನಗೆ ಜಾಬ್ ಸೆಕ್ಯೂರಿಟಿಯನ್ನು ಕೊಡಿ ಅಂತ ತಾಯಂದಿರು ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಆಶಾ ಕಾರ್ಯಕರ್ತರು ಊರು ಊರುಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಕೇಳ್ತಾರೆ, ನಮ್ಮ ಸೇವೆಗೆ ಕಾಯಂ ಮಾತಿ ಕೊಡಿ ಅಂತೇಳಿ. ಕುಂದಾಪುರದ ಜನ ಹೇಳ್ತಾ ಇದ್ರು, ವರ ಈ ನೀರನ್ನು ಕೊಟ್ಟಿದ್ದು ಕಬ್ಬು ಬೆಳೆಯಲಿಕ್ಕಾಗಿ, ನೀವು ಭಾರಿ ಅಶ್ಯೂರೆನ್ಸ್ ಅನ್ನು ಕೊಟ್ಟಿದ್ರಿ, ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆಯನ್ನು ಓಪನ್ ಮಾಡ್ತೀರಿ ಅಂತ, ಅದನ್ನು ಯಾಕೆ ಓಪನ್ ಮಾಡಲಿಲ್ಲ ಅಂತ ಕೇಳ್ತಾ ಇದ್ರು. ಉದ್ಯೋಗ ಕಳೆದುಕೊಂಡ ಬೀಡಿ ಕಾರ್ಮಿಕರ ಸಮಸ್ಯೆಗೆ ಕಾರಣಕ್ಕೆ ಓಡಾಡ್ತಾ ಇದ್ರು, ಕೆಂಚು ಕಾರ್ಮಿಕರು ಓಡಾಡ್ತಾ ಇದ್ರು. ಈ ದೇಶದ ಯುವ ಜನ ಕಾಲೇಜಿನಿಂದ ಹೊರಗೆ ಬಂದವರು, ಭಂಡಾರ್ಕಾಸ್ ಕಾಲೇಜಿನಿಂದ ಹೊರಗೆ ಬಂದವರು, ಮಿರಾಕ್ರಸ್ ಕಾಲೇಜಿನಿಂದ ಓದಿ ಬಂದವರು, ಬಸರೂರಿನ ಶಾರದಾ ಕಾಲೇಜಿನಿಂದ ಓದಿ ಬಂದ ಹುಡುಗರು, ಉಡುಪಿ MGM ಕಾಲೇಜಿನಲ್ಲಿ ಪೂರ್ಣ ಪ್ರಜ್ಞೆ ಕಾಲೇಜಿನಲ್ಲಿ ಕಲಿತ ಹುಡುಗರು ಕೇಳ್ತಾ ಇದ್ರು. ಹಿಂದೂ ಮುಸ್ಲಿಂ ಕ್ರಿಸ್ತ ಜೈನ ಯಾವುದೇ ಭೇದಗಳಿಲ್ಲದೆ, ಬ್ರಾಹ್ಮಣ ಬಂಟ ಬಿಲ್ಲವ ಮಗವೀರ ಕುಂಬಾರ ಕುಲಾಲ ಯಾವ ಜನಾಂಗಗಳ ಹಂಗುಗಳು ಇಲ್ಲದೆ ಪ್ರತಿಯೊಬ್ಬ ಯುವಕರು ಕೇಳ್ತಾ ಇದ್ರು, ಮೋದಿ ಸಾಬ್ 2 ಕೋಟಿ ಉದ್ಯೋಗ ಎಲ್ಲಿದೆ ಅಂತ ಕೇಳ್ತಾ ಇದ್ರು, 2 ಕೋಟಿ ಉದ್ಯೋಗ ಎಲ್ಲಿದೆ ಅಂತ ಕೇಳ್ತಾ ಇದ್ರು. ನನ್ನ ಪ್ರೀತಿಯ ಆಟೋ ಚಾಲಕರು ಟ್ಯಾಕ್ಸಿ ವಾಲಗಳು ಅವರು ಕೇಳ್ತಾ ಇದ್ರು, ಪೆಟ್ರೋಲ್
ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಡೀಸೆಲ್ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ, ನನ್ನ ಇನ್ಸೂರೆನ್ಸ್ ಪ್ರೀಮಿಯಂ ಅನ್ನ ದುಪ್ಪಟ್ಟು ಯಾಕೆ ಮಾಡಿದಿರಿ, ಟ್ಯಾಕ್ಸಿನ ಮೊತ್ತವನ್ನು ದುಪ್ಪಟ್ಟು ಯಾಕೆ ಮಾಡಿದಿರಿ. ಐಎಂಎ ಆಕ್ಟಿಗೆ ಅಮೆಂಡ್ಮೆಂಟ್ ಅನ್ನು ತಂದು ಒಂದು ಹೆಲ್ಮೆಟ್ ಹಾಕದಿದ್ರೆ 1,000-2,000 ಪೆನಾಲ್ಟಿಯನ್ನ ವಸೂಲಿ ಮಾಡತಕ್ಕಂತ ಕಾಯ್ದೆಯನ್ನ ಯಾಕೆ ಜಾರಿಗೆ ತಂದಿದ್ದೀರಿ, ನನ್ನ ಆಟೋ ಚಾಲಕರ ಬದುಕು ಕಷ್ಟ ಆಗ್ತಿದೆ ಅಂತ ಅವರು ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ರು. ಅಸಂಖ್ಯಾತ ನನ್ನ ಅಕ್ಕಂದಿರು, ತಾಯಂದಿರು, ಸಹೋದರರು ಎಲ್ಲರೂ ಸಹಿತ ಉತ್ತರ ಪ್ರದೇಶದಲ್ಲಿ ನಿಮ್ಮ ಪಕ್ಷದ ಎಂಎಲ್ಎನೆ ಅತ್ಯಾಚಾರದ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಸಾಕ್ಷಿ ನುಡಿಯಲು ಬಂದಿರುವ ಸಂತ್ರಸ್ತೆಯನ್ನ ಕೊಲ್ಲುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಕೆಯ ಬಂಧುಗಳನ್ನ ಕೊಂದು ತೀರಿದರು, ಇದಕ್ಕೆ ಪ್ರತಿಭಟನೆಯನ್ನ ಮಾಡಿದ್ದನ್ನ ನೋಡಿದ್ದೀವಿ. ಈ ದೇಶದಲ್ಲಿ ಎಲ್ಲಾದರೂ ಎನ್ಆರ್ಸಿ ಜಾರಿಗೆ ತನ್ನಿ, ಎನ್ಪಿಆರ್ ರಿಜಿಸ್ಟರ್ ತನ್ನಿ, ಅದನ್ನು ತನ್ನಿ, ಪೌರತ್ವ ಕೊಡಿ, ಅದನ್ನು ಕೊಡಿ ಅಂತ ಒಂದು ಧರಣಿ ನಡೆದಿತ್ತೇನ್ರಿ, ಒಂದು ಸೆಮಿನಾರ್ ನಡೆದಿತ್ತೇನ್ರಿ, ಒಂದು ಪ್ರತಿಭಟನೆ ನಡೆದಿತ್ತ, ಒಂದು ರಸ್ತೆ ತಡೆ ನಡೆದಿತ್ತ? ಯಾಕೆ ತಂದ್ರು, ಯಾಕೆ ತಂದ್ರು ಅಂದರೆ ಇವರಿಗೆ ಬೆಲೆ ಏರಿಕೆ ವಿಚಾರ ಚರ್ಚೆ ಆಗಬಾರ್ದು. ಇವತ್ತು ಒಬ್ಬ ಹುಡುಗ ಸಿಕ್ಕಿದ್ದ ಮಹೇಂದ್ರ ಕುಮಾರ್ ನನಗೆ, ನಮಗೆ ಇಸ್ರೇಲ್ ಅಮೆರಿಕದ ಸಂಬಂಧದ ಕಾರಣಕ್ಕಾಗಿ ಇಡೀ ವಿಶ್ವಕ್ಕೆ ಎಲ್ಲಿ ಯುದ್ಧ ಹತ್ತಿ ಬಿಡಬಹುದು ಅಂತ ಭಯದಲ್ಲಿದ್ರೆ ಒಬ್ಬ BJP ಪರಿವಾರದ ಹುಡುಗ ಸಿಕ್ಕಿದವನು ಬಾರಿ ಹೇಳಿದ, ಒಂದು ಒಳ್ಳೇದಾಯಿತು ಅಂತ. ಯಾಕೆ ಮಾರೆ ಅಂತ, ಇನ್ನು ನಮಗೆ ಹೇಳಲಿಕ್ಕೆ ಸುಲಭ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಲಿಕ್ಕೆ ಅಮೆರಿಕ ಇರಾನ ಕಾರಣ, ಡೀಸೆಲ್ ರೇಟ್ ಜಾಸ್ತಿ ಆಗಲಿಕ್ಕೆ ಅಮೆರಿಕ ಇರಾನ ಕಾರಣ, ಬದನೆಕಾಯಿ ರೇಟ್ ಜಾಸ್ತಿ ಆಗಲಿಕ್ಕೆ ಅಮೆರಿಕ ಇರಾನ ಕಾರಣ, ನೀರುಳ್ಳಿ ಜಾಸ್ತಿ ರಾಟಿ ಆಗಲಿಕ್ಕೆ ಅಮೆರಿಕ ಇರಾನ ಕಾರಣ. ನಾನು ಹೇಳಿದೆ ನೀರುಳ್ಳಿ ರೇಟಿಗೆ ಒಂದು ಹೇಳಬೇಡ ಅಂತ. ಯಾಕೆ ಕೇಳಿದೆ ಅವನು, ಯಾಕೆ ಅಂತ ಹೇಳಿದ, ನೀರುಳ್ಳಿ ರೇಟ್ ಹೇಳ್ಬೇಡ, ಯಾಕೆ ನಿರ್ಮಲಾ ಸೀತಾರಾಮನ್ ಅವರು ನೀರುಳ್ಳಿ ತಿನ್ನದಿಲ್ಲ, ಅವರು ನೀರುಳ್ಳಿ ಬೆಳ್ಳುಳ್ಳಿ ತಿನ್ನದಿಲ್ಲ. ಅಲ್ಲ ನಿರ್ಮಲಕ್ಕ, ನೀರುಳ್ಳಿ ಬೆಳ್ಳುಳ್ಳಿ ನೀವು ತಿಂದೇ ಇದ್ರೆ ಈ ದೇಶದ 85% ಜನ ನೀರುಳ್ಳಿ ಬೆಳ್ಳುಳ್ಳಿಯನ್ನ ತಿಂದೇ ತಿಂತಾರೆ. 95% ಅಂತ ಶಿವಸುಂದರ್ ಅವರು ಹೇಳ್ತಾರೆ. ಆದರೆ ಈ ನಿರ್ಮಲಕ್ಕನು ಕೆಮ್ಮು ಜಾಸ್ತಿ, ಗಂಟ್ಲು ಕೆರೀತಾ ಇದೆ ಅಂಥೇಳಿ ಡಾಕ್ಟರ್ ಹತ್ರ ಹೋದರೆ ಅವರು ಕೂಡ ಕಾಪ್ ಸಿರಪ್ಪಿಗೂ ನೀರುಳ್ಳಿ ಬೆಳ್ಳುಳ್ಳಿ ಹಾಕ್ತಾರೆ. ಇದನ್ನೆಲ್ಲ ಸಂಗತಿಗಳನ್ನು ಮರೆಮಾಚಲಿಕ್ಕಾಗಿ ಶಿವರಾಮ್ ಶೆಟ್ಟರ್, ಇದನ್ನೆಲ್ಲ ವಿಚಾರಗಳನ್ನು ಮರೆಮಾಚಲಿಕ್ಕಾಗಿ ಇವರು ತಂದಿರತಕ್ಕಂಥ ಕಾಯ್ದೆ ಯಾವುದು ಅಂದರೆ ಅದು CAA. ಈ ದೇಶದ ಜನ ಕೇಳಿದ್ದಲ್ಲ, ನಾವು BJP ಮೆಂಬರ್ಶಿಪ್ ಆಗಿದ್ರೆ, ನಾವು ಮಿಸ್ ಕಾಲ್ ಎಂಟ್ರಿ ಕೊಟ್ಟಿದ್ರೆ ನಮಗೆ ಪೌರತ್ವ ಗ್ಯಾರಂಟಿ ಅಂತ ತಿಳ್ಕೊಂಡಿದ್ದಾರೆ. ಎಲ್ಲವೋ ಅಂಧಾಭಿಮಾನಿಗಳೇ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ತಾಯಂದಿರೇ, ಶೋಭಾ ಶಾಸ್ತ್ರಿ ಸರ್ಕಲ್ ಫ್ಲೈಓವರ್ ಅವರೇ, ನಳಿನ್ ಕುಮಾರ್ ಪಂಪೆಲ್ ಅವರೇ, ಮಾನ್ಯ ಯಡಿಯೂರಪ್ಪನವರೇ, ಮಾನ್ಯ ಅಶೋಕ್ ಅವರೇ, ಮಾನ್ಯ ಕೋಟ ಶ್ರೀನಿವಾಸ ಪೂಜಾರ್ರೆ ಮತ್ತು ಹಾಲಾಡಿ ಶ್ರೀನಿವಾಸ ಶೆಟ್ಟರೆ, ನೆನಪಿಡಿ, ನೀವೆಲ್ಲರೂ ಹೋಗಿ NPRಗಾಗಿ, CAA ಪೌರತ್ವ ಸಿಂಧುತ್ವಕ್ಕಾಗಿ ಕ್ಯೂ ಅಲ್ಲಿ ಹೋಗಿ ನಿಲ್ಲಬೇಕು. ಮೊನ್ನೆ ಲಾಠಿ ಚಾರ್ಜ್ ಮಾಡಿದ, ಗುಂಡು ಹಾಕಿದ ಪೊಲೀಸರು ಸಹಿತವಾಗಿ ಕ್ಯೂ ಅಲ್ಲಿ ನಿಲ್ಲಬೇಕು. ಅಲ್ಲಿ ಇದ್ದಾರೆ ಪಕಪಕ್ಷಿಗಳು, ಸರ್ಕಾರಿ ನೌಕರರು, ಒಂದು ದಾಖಲೆಗೆ 500 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿ ಫಿಕ್ಸ್ ಮಾಡಿ ನಮ್ಮ ಜನರನ್ನ ಹಾದಿ ಬೀದಿಯಲ್ಲಿ ರಕ್ತ ಹೀರ್ತಕ್ಕಂಥ ವ್ಯವಸ್ಥೆಗೆ ಕಾರಣರಾದ್ರೆ ಅದು ದೇಶದಲ್ಲಿ ಆಡಳಿತದಲ್ಲಿರುವ BJP ಮತ್ತು ಅದರ ಚಿಂತನೆ ಅನ್ನೋದನ್ನು ಸಾರೋದು ಈ ಸಮಾವೇಶದ ಉದ್ದೇಶ. ತುಂಬ ಕಡೆಗಳಲ್ಲಿ ಮಾತಾಡ್ತಾ ಹೇಳ್ತಾರೆ, ಆದರೆ ಇವರಿಗೆ ನೆನಪಾಗಬೇಕು, ಇದೇ ಹೈವೇಯಲ್ಲಿ ಮುಂದಕ್ಕೆ ಹೋದರೆ ನಮಗೆ ಗೋಕರ್ಣ ಅಂತ ಊರು ಸಿಗುತ್ತೆ. ಆ ಗೋಕರ್ಣ ಅನ್ನುವ ಊರಿನಲ್ಲಿ ಕರ್ಮಭೂಮಿಯಾಗಿ ಹುಟ್ಟಿ ಬೆಳೆದ ಕನ್ನಡದ ಶ್ರೇಷ್ಠ ಸಾಹಿತಿ ಗೌರೀಶ್ ಕಾಯ್ಕಣಿ ಅವರು ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ, ಭಾರತ ಅಂತಂದ್ರೆ ಒಂದು ಹೆಗ್ಗಂಬದ ಮೇಲೆ ನಿಂತಿರುವ ಸರ್ಕಸ್ ಕಂಪನಿಯ ಡೇರೆ ಅಲ್ಲ, ಭಾರತ ಅಂತಂದ್ರೆ ಅದು 1,000 ಕಂಬಗಳ ಚಪ್ಪರ. ಇಲ್ಲಿ ಬ್ಯಾರಿ ಇದ್ದಾರೆ, ಇಲ್ಲಿ ತುಳುವನಿದ್ದಾನೆ, ಇಲ್ಲಿ ಕುಂದ
ಕೊಲ್ಲಾಪುರ ಕನ್ನಡಿಗನಿದ್ದಾನೆ, ಇಲ್ಲಿ ಮಲಯಾಳಿ ಇದ್ದಾನೆ, ಇಲ್ಲಿ ತಮಿಳುಗನಿದ್ದಾನೆ, ಇಲ್ಲಿ ಮರಾಠಿ ಇದ್ದಾರೆ, ಇಲ್ಲಿ ಕುಣಬಿ ಇದ್ದಾರೆ, ಇಲ್ಲಿ ಕುಂಬಾರರಿದ್ದಾರೆ, ಕುಲಾಲರಿದ್ದಾರೆ, ಬಂಟರಿದ್ದಾರೆ, ಬಿಲ್ಲವರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಗೌಡರಿದ್ದಾರೆ, ಲಿಂಗಾಯತರಿದ್ದಾರೆ, ಹನ್ಫಿಗಳಿದ್ದಾರೆ, ಬ್ಯಾರಿಗಳಿದ್ದಾರೆ, ಮುಸಲ್ಮಾನ್, ಕ್ರಿಶ್ಚಿಯನ್, ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್ ಇವರೆಲ್ಲರೂ ಇದ್ದಾರೆ. ಸಾವಿರ ಕಂಬಗಳ ಚಪ್ಪರ ಭಾರತ ಅಂತಂದ್ರೆ ಒಟ್ಟಿಗೆ ಅನ್ಯಾಯವನ್ನು ನೀವು ಮಾಡ್ತೀರಿ ಅಂತಂದ್ರೆ ಭಾರತದ ಜನಮಾನಸ ಸುಮ್ಮನೆ ಕೂರೋಕೆ ತಯಾರಿಲ್ಲ. ನಿಮ್ಮ ಸಂಚುಗಳ ವಿರುದ್ಧ, ದೇಶ ಒಡೆಯುವ ನೀತಿಗಳ ವಿರುದ್ಧ ಬೃಹತ್ ಜನಾಂದೋಲನಗಳನ್ನ ದೇಶ ದೇಶಗಳಲ್ಲಿ ನಡೆಸ್ತಾರೆ. ರೀತಿಯಲ್ಲ ನೀವೆಲ್ಲರೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಉದ್ದೇಶಪಟ್ಟು ಹೇಳ್ತೇನೆ, ನಾವು ಯೋಗಿ ಆದಿತ್ಯನಾಥನನ್ನ ಯೋಗಿ ಅಂತ ಸಂಬೋಧಿಸೋದಕ್ಕೆ ನಾವು ಒಪ್ಪೋದಿಲ್ಲ. ಆತ ಕೇವಲ ಆದಿತ್ಯನಾಥ ಅಷ್ಟೇ. ಯೋಗಿ ಪರಂಪರೆ ನಮ್ಮದು ಯಾವುದು ಅಂತಂದ್ರೆ ವೇದಾಂತದ ಮೆದುಳು, ಮುಸಲ್ಮಾನನ ದೇಹ, ಇದು ಒಟ್ಟಾಗಿದ್ದರೆ ಭಾರತ ಸಶಕ್ತ ಎಂದ ಸ್ವಾಮಿ ವಿವೇಕಾನಂದ. ನಮ್ಮ ಯೋಗಿ ಪರಂಪರೆ ಧರ್ಮದ ಪರಿಪಾಲನೆಯನ್ನ ಮಾಡುತ್ತಾ ವಿಶ್ವ ಧರ್ಮದ ಪ್ರತಿಪಾದನೆಯನ್ನ ಮಾಡಿದ ರಾಮಕೃಷ್ಣ ಪರಮಹಂಸರು ನಮ್ಮ ಯೋಗಿ ಪರಂಪರೆ. ಜಾತಿಯನ್ನು ಕೇಳಬೇಡ, ಜಾತಿಯನ್ನು ಹೇಳಬೇಡ, ಜಾತಿಯನ್ನು ಬಳಸಬೇಡ. ದಿವ್ಯ ಸಮನ್ವಯ ತತ್ವವನ್ನು ಸಾರಿದ ನಾರಾಯಣ ಗುರುಗಳು ನಮ್ಮ ಯೋಗಿ ಪರಂಪರೆ. ಇವ ಕಪಟಿ ಸನ್ಯಾಸಿ, ವೇಷ ತೊಟ್ಟಿರುವ ಕಪಟಿ ಸನ್ಯಾಸಿ ಯೋಗಿ ಆದಿತ್ಯನಾಥ್ ಅಲ್ಲ, ನೀವು ಅಯೋಗ್ಯ ಆದಿತ್ಯನಾಥ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾರು ತನ್ನ ಜನರನ್ನೇ ಕೊಂದು ಅಧಿಕಾರವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ, ಬೇರೆಯವರನ್ನ ಒಡೆಯುವುದರ ಮುಖೇನ ಯಾರು ಅಧಿಕಾರದ ಸೌಧವನ್ನು ಕಟ್ಟಿಕೊಳ್ತಾರೆ, ಅವರನ್ನ ಅಯೋಗ್ಯರು, ಭ್ರಷ್ಟರು, ಕೊಲೆಗಡುಕರು ಅಂದು ಕರೆಯದೆ ಯೋಗಿ ಎಂದು ಕರೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಪಾಕಿಸ್ತಾನದ ವಿಚಾರ ಹೇಳುದು, ಪಾಕಿಸ್ತಾನಕ್ಕೆ ಹೋಗೋದು ಭಾರತ ಶಿಕ್ಷಕರು ಹೇಳುದು ಕೇಳುದು ಬಾರಿ ಸುಲಭ. ನಾಳೆಯಿಂದ ಜನಜಾಗರಣ ಅಂತೆ. ಮನೆಯಲ್ಲಿ ಊಟಕ್ಕೆ ಏನು ಮಾಡ್ತೀಯ, ಕತೆ ಇಲ್ಲ, ಹೇಳೋದಿಲ್ಲ. ಮೋದಿ, ಅಮಿತ್ ಶಾ, ಪಾಕಿಸ್ತಾನ, ಮೋದಿ, ಮುಸಲ್ಮಾನ್, ಇಷ್ಟು ಹಿಡ್ಕೊಂಡು ಹೊರಡ್ತೀರಿ ಕರಪತ್ರ ಹಿಡ್ಕೊಂಡು. ಅಂತ ಕರಪತ್ರ ಹಿಡ್ಕೊಂಡು ಬಂದಂತಹ ಆ ಪ್ರಾಮಾಣಿಕ ಕಾರ್ಯಕರ್ತರಲ್ಲಿ, ಆ ಮುಗ್ಧ ಕಾರ್ಯಕರ್ತರಲ್ಲಿ ನೀವು ದಯವಿಟ್ಟು ಕೇಳಿ, ಯಾಕೆ ಡೀಸೆಲಿನ ರೇಟ್ ಇವತ್ತು ಕುಂದಾಪುರದಲ್ಲಿ 70 ರೂಪಾಯಿ 81 ಪೈಸೆ ಆಗಿದೆ ಅಂತ ಕೇಳಿ, ಯಾಕೆ ಬ್ರಹ್ಮಾವರದ ಸಕ್ಕರೆಯ ಕಾರ್ಖಾನೆಯನ್ನ ಮತ್ತೆ ಪುನರಾರಂಭ ಮಾಡಿಲ್ಲ ಅಂತ ಅವರಿಗೆ ಕೇಳಿ, ಯಾಕೆ ಶಾಸ್ತ್ರಿ ಸರ್ಕಲ್ ನಿಂದ ಫ್ಲೈಓವರ್ ಅನ್ನ ನೀವು ಇನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂತ ಅವರಿಗೆ ಕೇಳಿ. ನೀವು ಜನರಿಗೆ ಹೋಗಿ ಕೇಳಬೇಕು, ಯಾಕೆ ನಮ್ಮ ಮೀನುಗಾರರ ಸಮಸ್ಯೆಯನ್ನ ಪರಿಹರಿಸಿಲ್ಲ ಅಂತ ಅವರನ್ನ ಕೇಳಿ. NPR, NCR ಅವರ ಉದ್ದೇಶ ಅಲ್ಲ. ಅವರ ಉದ್ದೇಶ ಆ ಸಮುದಾಯದ ಅವರ ಮತದಾರರ ಮನಸ್ಸಿನೊಳಗೆ. ಮೊನ್ನೆ ಒಬ್ಬ ಭಾಷಣ ಮಾಡ್ತಾ ಇದ್ದ ಪಾಕಿಸ್ತಾನಕ್ಕೆ, ಮನಮೋಹನ್ ಸಿಂಗ್ ಹೋಗಿದ್ರೆ, ಕಮ್ಯುನಿಸ್ಟಿನ ರಾಜ ಹೋಗಿದ್ರೆ, ಶಿವಸುಂದರ್ ಹೋಗಿದ್ರೆ ನಿಮ್ಗೆ ಕುಂದಾಪುರಕ್ಕೆ ಬರಕ್ಕೆ ಬಿಡ್ತಿರ್ಲಿಲ್ಲ. ಮೋದಿ ಹೋಗಿ ನವಾಜ್ ಶರೀಫ್ ಅವರ ಮಗಳ ಮದುವೆಯಲ್ಲಿ ಇನ್ವಿಟೇಷನ್ ಇಲ್ದಿದ್ರು ಹೋಗಿ ಬರಕ್ಕೆ ಇಲಾಖೆಯವರು ಬಿರಿಯಾನಿ ತಿಂದು ಬಂದ್ರೆ, ಯಾಕಣ್ಣ ಬಿರಿಯಾನಿ ತಿಂದು ಬಂದ್ರೆ ಅಂದ್ರೆ ಅವ್ರು ಕೇಳ್ತಾರೆ, ಬಿರಿಯಾನಿ ಮಾತ್ರ ತಿಂದದ್ದಲ್ಲ, ಒಂದು ರೇಷ್ಮೆ ಸೀರೆ ಸಹಿತ ತಂದಿದ್ದಾರೆ ಅಣ್ಣ. ಓಹೋ, ನೀವು ಪಾಕಿಸ್ತಾನಕ್ಕೆ ಹೋಗಿ KG ಬಿರಿಯಾನಿ ತಿಂದು ಬಂದ್ರೆ ಅದು ದೇಶಭಕ್ತಿ, ಅದು ದೇಶಪ್ರೇಮ. ನಾವು ಇಲ್ಲಿರ್ತಕ್ಕಂಥ ಎಲ್ಲ ಜನಾಂಗವು ಒಟ್ಟಿಗೆ ಬಾಳಬೇಕು ಅಂತ ಹೇಳಿದ್ರೆ ಅದು ದೇಶದ್ರೋಹ. ಈ ಬದಲಾವಣೆಯ ಸನ್ನಿವೇಶ ಕಾಲಘಟ್ಟ ಬಂದಿದೆ. ದಯವಿಟ್ಟು ನಾವೆಲ್ಲರೂ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡೋಣ. ಆದರೆ ಹೃದಯಗಳಲ್ಲಿ ಜಾಗೃತಿಯನ್ನು ಬೆಳಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಸಹಿತ ಸಂವಿಧಾನ ಬದ್ಧತೆಯ ಬಗ್ಗೆ, ಸಂವಿಧಾನ ಕೊಟ್ಟ ಅವಕಾಶಗಳ ಬಗ್ಗೆ ಜಾಗೃತಿಯನ್ನು ಮಾಡಬೇಕು. ಭಾರತದ ಸಂವಿಧಾನವನ್ನ ಮುಟ್ಟಲಿಕ್ಕೆ ಹೊರಟ್ರೆ ನೀವು ಅಧಿಕಾರದಿಂದ ಮುಗಿದು ಹೋಗ್ತೀರಿ ಅನ್ನುವ ಸಂದೇಶವನ್ನ ಹಳ್ಳಿ ಹಳ್ಳಿಗಳಲ್ಲಿ ಹೇಳಬೇಕು.
ಹಳ್ಳಿ ಹಳ್ಳಿಗಳಲ್ಲೂ ಸಹಿತ ಹೇಳಬೇಕು. ಹಾಗಾಗಿ ಅವರ ಮೇಲೆ ತುಂಡು ಗಂದಾಯ ಹಾಕಿ ವಸೂಲಿ ಮಾಡಲಾಗುವುದು ಅಂತ ಕರ್ನಾಟಕದ ಮಾನ್ಯ ವಿಕೃತಿ ಖಾತೆ ಸಚಿವರು ಸಿ ಟಿ ರವಿಯವರು ಹೇಳಿದ್ದಾರೆ. ಸಂಸ್ಕೃತಿ ಖಾತೆ ಸಚಿವರು ಹೇಳಿದ್ದಾರೆ. ತುಂಬಾ ಸಂತೋಷ ಕಾಯ್ದೆ ತಂದ್ರೆ ಶಿವಸುಂದರ ಅವರು. ಆದ್ರೆ ಆ ಕಾಯ್ದೆ ತಂದ್ರೆ ಮೊದಲು ದುಡ್ಡನ್ನ ಬಾಕಿಯನ್ನ ಕಟ್ಟಬೇಕಾಗಿದ್ದೇ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿಯನ್ನ ಹಚ್ಚುತ್ತೇನೆ ಎಂದ ನಳಿನ್ ಕುಮಾರ್ ಪಂಪ್ವೆಲ್. ಎರಡನೇ ಬಾಕಿದಾರ ಸಂಸ್ಕೃತಿ ಸಚಿವ ಸಿ ಟಿ ರವಿಯವರು. ಮೂರನೇ ಬಾಕಿದಾರ ಈಶ್ವರಪ್ಪನವರು. ನಾಲ್ಕನೇ ಶೋಭಕ್ಕನ್ನು ಬೇಕಪಟ್ಟಿಲ್ಲಿ ಶೋಭಕ್ಕನು. ಈ ಪರಂಪರೆಗಳ ವಿರುದ್ಧ ಜನಜಾಗೃತಿಯನ್ನು ಮಾಡೋಣ ಅಂತ ಹೇಳಿ